ನಮಸ್ತೆ 24x7 ಪೊಲಿಟಿಕಲ್ ಡಾಟ್ ಕಾಮ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರವಿಕಿರಣ್. ನಾವು ಬಂದಿರೋದು ಬಿದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ದನ್ನೂರ್ ಎಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಈಗ ನಮ್ಮ ಜೊತೆ ಸರ್ ಇದ್ದಾರೆ ಸಂಜೀವ್ ಕುಮಾರ್ ಗಣಪತಿ ಹಲ್ಸೆ ಅಂತ. ಅವರ ರಾಜಕೀಯ ಅನುಭವ ಕುರಿತು, ಅವರ ಮುಂದಿನ ಭವಿಷ್ಯದ ಕನಸುಗಳನ್ನು ಕುರಿತು, ಅವ್ರು ಏನೇನು ಕೆಲಸ ಕಾರ್ಯಗಳ ಮಾಡಿದ್ದಾರೆ ಅಂತ ಅವ್ರ ಜೊತೆ ಒಂದೆರಡು ಕಾಲ ನಿಮಿಷ ಸಂದರ್ಶನ ನಡೆಸೋಣ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸಂಜೀವ್ ಕುಮಾರ್. ಸಂಜೀವ್ ಕುಮಾರ್ ಅಂತ ನಿಮ್ಮ ಹೆಸರು. ನೀವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿದ್ದೀರಿ? ದನ್ನೂರಕ್ಕೆ ಗ್ರಾಮ ಪಂಚಾಯಿತಿ. ದನ್ನೂರಕ್ಕೆ ಎಂಬ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿದ್ದೀರಿ. ನೀವು ಒಟ್ಟು ಟೋಟಲ್ ಆಗಿ ಪಡೆದ್ರೆ ಒಟ್ಟು ಮತ ಎಷ್ಟು ಸರ್? 765. 765 ಟೋಟಲ್ ಮತವನ್ನು ತಗೊಂಡಿದ್ರ. ಎಷ್ಟು ಲೀಡಿಂಗ್ ಇದ್ದ ತಾವು ಜಯಶಾಲಿ ಆಗಿದ್ದೀರ? 65 ಮತವನ್ನು ತಗೊಂಡು ಪ್ರಪ್ರಥಮ ಬಾರಿಗೆ ತಾವು ಜಯಶಾಲಿ ಆಗಿದ್ದೀರ. ಕಾಂಗ್ರೆಸ್ ಅಲ್ಲಿ ಎಷ್ಟು ವರ್ಷ ತಾವು ಸೇವೆಯನ್ನು ಸಲ್ಲಿಸಿದ್ರಿ? 15 ವರ್ಷ. 15 ವರ್ಷ ಒಂದು ಸತತವಾಗಿ ಕಾಂಗ್ರೆಸ್ ಅಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿ ನೀವು ಈ ಸ್ಥಾನಕ್ಕೆ ಬಂದಿದ್ದೀರ ಅಂತ ಹೇಳಕ್ ಇಷ್ಟಪಡ್ತಿದ್ರ. ನಿಮಗೆ ರಾಜಕೀಯ ಅಂದ್ರೆ ಏನ್ ಅನ್ಸುತ್ತೆ? ರಾಜಕೀಯ ಅಂದ್ರೆ ಈಗ ಒಂದು ರಾಜಕೀಯಕ್ಕೆ ಬಂದಿದ್ದೀರ, ಈ ಒಂದು 5 ವರ್ಷದ ಕಾಲಾವಧಿಯಲ್ಲಿ ನೀವು ರಾಜಕೀಯಕ್ಕೆ ಬಂದಿದ್ದೀರ, ರಾಜಕೀಯ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಮ? ರಾಜಕೀಯ ಸರಿ ಅನ್ಸುತ್ತೆ. ಒಂದು ಜನರ ಸೇವೆ ಮಾಡೋದು ನಿಮಗೆ ಒಂದು ಒಳ್ಳೆಯ ಒಂದು ಕೆಲಸ ಅನ್ಸುತ್ತಾ ಅಥವಾ ಒಂದು ಒಳ್ಳೆಯ ಮಾರ್ಗ ಅಂತ? ಜನ ಸೇವೆ ಸಲ್ಲಿಂದ ರಾಜಕೀಯ ಬರೋದು. ಅಂದ್ರೆ ಒಂದು ಜನರ ಸೇವೆ ಮಾಡಬೇಕು ಅಂತ ನೀವು ರಾಜಕೀಯಕ್ಕೆ ಬಂದಿದ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ರ. ಈ ಒಂದು ರಾಜಕೀಯಕ್ಕೆ ಬರಬೇಕಾದ್ರೆ ಒಂದು ಏನಾದರೂ ಕನಸು ಒಂದು ಗುರಿಯನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದಿರ್ತಾರೆ. ಆದ್ರೆ ತಾವು ಏನು ಕನಸನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರಿ? ರಾಜಕೀಯಕ್ಕೆ ಬಂದ್ಮೇಲೆ ಏನು ಬದಲಾವಣೆನ ತಂದಿದೆ ನೀವು? ಸಿ ಸಿ ರೋಡ್ ಚರಂಡಿ ಎಲ್ಲ ಇದು ಮಾಡಿಬಿಟ್ಟಿವಿ. ಸಿ ಸಿ ರೋಡ್ ಆಗಲಿ, ಚರಂಡಿ ಆಗಲಿ, ಬೀದಿ ದೀಪ ಆಗಲಿ, ಮಹಿಳಾ ಶೌಚಾಲಯ ಆಗಲಿ, ಇನ್ನಿತರ ಕೆಲಸ ಕಾರ್ಯಗಳನ್ನು ತಾವು ಒಂದು 4 ವರ್ಷದ ಕಾಲಾವಧಿಯಲ್ಲಿ ಒಂದು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ರ ಅಂತ ಹೇಳ್ತಾ ಇದ್ದೀರ. ಸರ್ ಇನ್ನೊಂದೇನೆಂದರೆ ಈಗ 1 ವರ್ಷದ ಕಾಲಾವಧಿಯಲ್ಲಿ ನೀವೇನು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರ? ನಿಮ್ಮ ಬಡ ಜನತೆಗಾಗಲಿ, ನಿಮ್ಮ ಊರಿನ ಜನಗಳಾಗಲಿ, ನಿಮ್ಮ ಪಂಚಾಯತಿಯಲ್ಲಿ ಬರುವಂಥ ಒಂದು ಹಳ್ಳಿಗಳಿಗಾಗಲಿ, ಏನೇ 1 ವರ್ಷದ ಕಾಲಾವಧಿಯಲ್ಲಿ ಇನ್ನೂ ಮಿಕ್ಕಿರೋ 1 ವರ್ಷ ಆ 1 ವರ್ಷದಲ್ಲಿ ಏನು ಮಾಡಬೇಕು ಅಂತ ತಮ್ಮನ್ನು ಕಲಿಸ್ತಾರೆ? ಬಡವರಿಗೆ ಮನೆ ಇಲ್ದವ್ರಿಗೆ ಮನೆ ಕೊಡೋದು. ಹಾಂ ಆಯ್ತು. ಎಲ್ಲಿ ನಾಲೆ ಇಲ್ಲ, ಎಲ್ಲಿ ಸಿ ಸಿ ಇಲ್ಲ, ಸಿ ಸಿ ರೋಡ್ ಮಾಡೋದು, ಜನರ ಸೇವೆ ಮಾಡೋದಂತೆ. ಅಂದರೆ ಒಂದು ಜನರ ಸೇವೆ ಒಂದು 1 ವರ್ಷದ ಅವಧಿಯಲ್ಲಿ ಅವ್ರದ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ 1 ವರ್ಷದ ಕಾಲಾವಧಿಯಲ್ಲಿ ಅವ್ರ ಸಮಸ್ಯೆನ ಬಗೆಹರಿಸುವಂಥ ಕಾರ್ಯನ ವಹಿಸ್ತೀನಿ ಅಂತ ಹೇಳ್ತಾ ಇದ್ರು. ಈಗ ನಿಮ್ಮ 4 ವರ್ಷದ ಕಾಲಾವಧಿಯಲ್ಲಿ ಯಾರಾದರೂ ಜನರು ಕುಂದು ಕೊರತೆ ಕಷ್ಟ ಅಂತ ನಿಮ್ಮ ಮನೆಗೆ ಬಂದರೆ ಅವ್ರ ಕಷ್ಟ ಅಂತ ಅವ್ರು ಹೇಗೆ ಬಗೆಹರಿಸಿ? ದೂರ ಮಾಡ್ತೀವಿ, ಬಗೆಹರಿಸಿ. ಹಾಂ ಹೇಗೆ ಹೇಳಿ? ಯಾರಿಗೆ ಮನೆ ಇಲ್ಲ ಅಂತಂದ್ರೆ ಮನೆ ಕೊಡ್ತೇವೆ. ಹಾಂ ಏನ ನಮಗೆ ಹಾದಿಲ್ಲಪ್ಪ, ನಮ್ಗೆ ಸಿ ಸಿ ರೋಡ್ ಮಾಡಂದ್ರೆ ಸಿ ಸಿ ರೋಡ್ ಮಾಡ್ಕೊಡ್ತೇವೆ. ಹಾಂ ಯಾರಿಗೆ ನಾಲ ಇಲ್ಲ ಅಂದ್ರೆ ನಾಲ ಮಾಡ್ಕೊಡ್ತೇವೆ, ಯಾರಿಗೆ ಶೌಚಾಲಯ ಇಲ್ಲ ಅಂದ್ರೆ ಶೌಚಾಲಯ ಮಾಡ್ಕೊಡ್ತೇವೆ. ಈಗ ಅಂಬೇಡ್ಕರ್ ಯೋಜನೆ ಆಗಲಿ, ಇಂದಿರಾ ಯೋಜನೆ ಆಗಲಿ, ಮತ್ತು ಇನ್ನಿತರ ಯೋಜನೆಗಳಿಸಿದೆ. ಆದ ಯೋಜನೆಗಳನ್ನು ತಾವು ಗೌರ್ಮೆಂಟಿಂದ ಬಂದಂಥ ವಸತಿಗಳನ್ನು ತಾವು ಗ್ರಾಮಸಭೆ ಹಾಗೂ ವಾರ್ಡ ಸಭೆ ಮುಖಾಂತರ ಮನೆಗಳ ಕೊಡೋ ವ್ಯವಸ್ಥೆ ಮಾಡ್ತೀರಾ, ಅಥವಾ ಎಲ್ಲ ಸದಸ್ಯರನ್ನ ಒಟ್ಟಿಗೆ ಸೇರಿ ಈ ಮನೆಯನ್ನು ಇವ್ರನ್ನೇ ಕೊಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ಮೇಲೆ ಮನೆಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತೀರಾ? ಎಲ್ಲ ಗ್ರಾಮ ಸಭೆ ಮಾಡೇ ಮಾಡ್ತೀವಿ. ಗ್ರಾಮ ಸಭೆ ಅಂದರೆ ಹೇಗೆ ಮಾಡ್ತೀರಾ ನೀವು? ಇವ್ರ ಜನರಿಗೆ ಕರೆಸ್ತೀವಿ. ಹಾಂ ಕರೆಸಿ ಯಾರು ಬಡವರಿದ್ದಾರೆ, ನಾವು ಗ್ರಾಮಸ್ಥರು ಎಲ್ಲರೂ ಹೇಳ್ತಾರೆ, ಈಗ ಇವ್ರು ಬಡವರಿದ್ದಾರೆ, ಇವ್ರಿಗೆ ಮನೆ ಕೊಡಪ್ಪ ಅಂದ್ರೆ ಮನೆ ಕೊಡ್ತೀವಿ. ಅಂದ್ರೆ ಒಂದು ನಿಷ್ಠೆ, ಒಂದು ಸ್ವಾಭಿಮಾನದಿಂದ ಒಂದು ಕೆಲಸ ಕಾರ್ಯಗಳನ್ನು ತಾವು ಒದಗಿಸುತ್ತೀರ. ಒಂದು ಕೂಲಿ ಕಾರ್ಮಿಕರಿಗೆ, ಒಬ್ಬ ಬಡವರಿಗೆ ಒಂದು ಒಳ್ಳೆ ಮನೆ ಕೊಡುವ ಒಂದು ವ್ಯವಸ್ಥೆಯನ್ನು ತಾವು ಮಾಡ್ಕೊಡ್ತಾ. ಅಂದ್ರೆ ಒಂದು ಮನೆಗೆ ಎಷ್ಟು ಪರ್ಸೆಂಟೇಜ್ ಅಂತ ತಗೋತಾ ಇದ್ದೀರಾ? 100% ದುಡ್ಡು ಅಂತ ತಗೋರಿ. ಯಾವುದೇ ಒಂದು ದುಡ್ಡು ತಗೋತಿಲ್ಲ, ಒಂದು ನಿಷ್ಠೆ ಸ್ವಾಭಿಮಾನದಿಂದ ಒಂದು ಕೆಲಸವನ್ನು ತಾವು ಒದಗಿಸ್ತಿದ್ದೀರಾ. ಓಕೆ, ಈಗ ಈ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ಮತ ಹಾಕಿದ ಒಬ್ಬ ಮತದಾರರೇ, ಒಬ್ಬ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಾದ್ರೆ ಅವರಿಗೆ 24x7 political.com ವತಿಯಿಂದ ತಾವು ಏನು ಹೇಳಲು ಇಷ್ಟಪಡ್ತೀರಾ? ನಿಮ್ಮ ಮತ ಹಾಕಿದ ನೀವು ಸ್ಥಾನಕ್ಕೆ ಬಂದಿದ್ರಲ್ಲ, ನಿಮ್ಮ ವಾರ್ಡಿನ ಜನತೆನೇ ಕಾರಣ ನಿಮಗೆ, ಅವ್ರನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಮುಂದಿನ ಒಂದು ಕಾಲಾವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಒದಗಿಸ್ತೀನಿ? ಮುಂದೆ ಯಾರಿಗೆ ಏನು ಸಮಸ್ಯೆ ಇದ್ದರೂ ದೂರ ಮಾಡ್ತೀವಪ್ಪ, ಮತ್ತೆ ಏನೇನು ಬೇಕು ಅದನ್ನು ಕೊಡ್ತೀವೋ ಅಂತ ಹೇಳ್ತೀವಿ. ಅಂದರೆ ಮುಂದಿನ ಒಂದು ಕಾಲಾವಧಿಯಲ್ಲಿ ಅವ್ರು ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾರ್ಯವಹಿಸ್ತೀನಿ ಅಂತ ಹೇಳ್ತಾ ಇದ್ದೀರ. ನಿಮ್ಮ ಪಂಚಾಯತಿಯಲ್ಲಿ PDO JE ಸೆಕ್ರೆಟರಿ ಅಂತ ಇನ್ನಿತರ ಒಬ್ಬ ಮೇಲಾಧಿಕಾರಿಗಳು ಇರ್ತಾರೆ, ಅವರಿಂದ ನಿಮಗೆ ಒಂದು ರಾಜಕೀಯ ಜೀವನದಲ್ಲಿ ಏನಾದರೂ ಕುಂದು ಕೊರತೆ ಕಷ್ಟ ಅಂತ ಬರುತ್ತಾ, ಅವರಿಂದ ಯಾವುದಾದ್ರೂ ಸಮಸ್ಯೆಗಳಲ್ಲಿ ಈಡೇರಿದೆಯಾ? ಇಲ್ಲಿಲ್ಲ. ಅವರಿಂದ ಒಂದು ಸಂಪೂರ್ಣವಾದಂಥ ಒಂದು ಬೆಂಬಲ ಕೊಡ್ತಾ ಇದ್ದಾರ? ಮೇಲಿಂದ ಬಂದಂಥ ಒಂದು ಬಜೆಟ್ಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ? ಅಂದರೆ ಒಂದು ಮೇಲಾಧಿಕಾರಿಗಳಿಂದ ಒಂದು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಹೊಲ ನಮ್ಮ ದಾರಿ ಅಂತ ಪ್ಲ್ಯಾನ್ಗಳಿದೆ, ಆ ಪ್ಲ್ಯಾನ್ ನಿಮ್ಮ ಪಂಚಾಯತಿಯಲ್ಲಿ ನಡೆಸಿದೆಯಾ? ಇನ್ನೂ ಬಂದಿಲ್ಲ, ಅಪ್ರೂವಲ್ ಆಗಿಲ್ಲ. ಮತ್ತು ಉದ್ಯೋಗ ಖಾತ್ರಿ? ಉದ್ಯೋಗ ಖಾತ್ರಿ ಚಾಲು. ಉದ್ಯೋಗ ಖಾತ್ರಿಯಲ್ಲಿ ಒಬ್ಬರಿಗೆ ಎಷ್ಟು ವೇತನ ಕೊಡ್ತಾ ಇದ್ದೀರಾ? ಒಬ್ಬ ಪುರುಷರಾಗಲಿ ಮಹಿಳೆಯರಾಗಲಿ ಒಂದು ದಿನದ ಕೂಲಿಗೆ ಎಷ್ಟು ವೇತನ ಕೊಡ್ತೀರಾ? 174 ಅಲ್ಲಿ ಒಂದು ಫ್ಯಾಮಿಲಿ ನಡೀತಾ? ಒನ್ ಡೇನಾ? ಒಂದು ಫ್ಯಾಮಿಲಿಯಾಗಿ 2-3 ಜನರು ಕೆಲಸ ಮಾಡ್ತಾರೆ.
ಈಗ 175 ಈಗ ಬೇರೆ ಕಡೆ ಆಚೆ ಹೊರಗಡೆ ಹೋದ್ರೆ ಎಷ್ಟು ಕೊಡ್ತಾರೆ 2200 ಕ್ಕಿಂತ ಜಾಸ್ತಿ ಬರುತ್ತೆ ಆದ್ರೆ ಪಂಚಾಯತಿಯಲ್ಲಿ ಕೊಡೋದು 175 ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಕೊಟ್ಟಿರೋ ದುಡ್ಡಲ್ಲಿ ಒಬ್ಬ ಬಡ ಜನತೆಗೆ ಒಂದು ಸಂಪೂರ್ಣವಾಗಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿರಕ್ಕೆ ಸಾಕಾಗುತ್ತಾ ಈ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಈ ಸ್ಥಾನಕ್ಕೆ ಬರಬೇಕಾದ್ರೆ ಯಾರಾದರೂ ಗುರುಗಳು ಇರ್ತಾರೆ ಅಥವಾ ಹಿತೈಷಿಗಳು ಇರ್ತಾರೆ ಮಾರ್ಗದರ್ಶಕರು ಇರ್ತಾರೆ ನೀವು ರಾಜಕೀಯ ಬರಬೇಕಾದ್ರೆ ನಿಮ್ಮ ರಾಜಕೀಯ ಗುರುಗಳು ಯಾರು ಗುರುಗಳಿಲ್ಲ ನಮಸ್ಕಾರ ಅಂದ್ರೆ ನಿಮ್ಮ ಇಚ್ಛೆಯಿಂದ ನೀವು ಒಂದು ರಾಜಕೀಯಕ್ಕೆ ಬಂದಿದ್ದೀರಾ ನಿಮ್ಮ ರಾಜಕೀಯ ಗುರುಗಳು ಯಾರು ಇಲ್ಲ ನಾವೇ ಒಂದು ರಾಜಕೀಯ ಗುರುಗಳು ಅಂತ ತಗೊಳ್ಳ ಇಷ್ಟಪಡ್ತಾ ಇದ್ದೀರಾ ಓಕೆ ಸರ್ ಇನ್ನೊಂದು ಏನು ವಿಷಯ ಅಂತಂದ್ರೆ ಈ ಪಂಚಾಯತಿಯಲ್ಲಿ ಮನೆ ಮನೆಗೆ ಒಂದು ಶೌಚಾಲಯ ಒದಗಿಸುವಂತ ಕೆಲಸ ಕಾರ್ಯಗಳನ್ನು ಗವರ್ನಮೆಂಟ್ ಒದಗಿಸಿದೆ ಆದರೆ ತಮ್ಮ ಕೈಯಿಂದ ತಾವು ಎಷ್ಟು ಶೌಚಾಲಯಗಳನ್ನು ತಾವು ಒದಗಿಸಿಕೊಟ್ಟಿದ್ದೀರಿ 30-35 ತಾವು ಸ್ವಂತಾಗಿ 30-35 ಶೌಚಾಲಯಗಳನ್ನು ಒದಗಿಸಿಕೊಟ್ಟಿದ್ದೀರಿ ಯಾವ ವಾರ್ಡಲ್ಲಿ ಎಸ್ ಸಿ ವಾರ್ಡಲ್ಲಿ ಇದೆಲ್ಲ ಮಿಕ್ಸ್ ಟೋಟಲ್ ಆಗಿ ಪಂಚಾಯತಿಗೆ ಎಷ್ಟು ಶೌಚಾಲಯಗಳನ್ನು ಬಂದಿದೆ ಶೌಚಾಲಯ ಒಂದು ಕಂಪ್ಲೀಟ್ ಆಗಬೇಕಾದ್ರೆ ಗವರ್ನಮೆಂಟ್ ಇಂದ ವೇತನ ಎಷ್ಟು ಕೊಡ್ತಾರೆ 9,900 ರೂಪಾಯಿನ ಕೊಡ್ತಾ ಇದ್ದಾರೆ ಸರ್ ಈಗ ನೀವು ಏನಾದರೂ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ನಿಮ್ಗೆ ಆಸೆ ಇದೆಯಾ ಇನ್ನು ರಾಜಕೀಯದಲ್ಲಿ ಬೆಳಿಬೇಕು TP/ZP ಅಂತ ಹೌದಾ ಓಕೆ ಈ ಸ್ಥಾನಕ್ಕೆ ನೀವು ಬಂದಿದ್ದೀರಾ ಬಂದಾದ್ಮೇಲೆ ಮೊದಲು ಹೇಗಿತ್ತು ನಿಮ್ಮ ರಾಜಕೀಯ ಜೀವನ ಮತ್ತು ನಿಮ್ಮ ಬಂದಾದ್ಮೇಲೆ ನಿಮ್ಮ ಊರಿನ ಸ್ಥಿತಿ ಹೇಗಿತ್ತು ನೀವು ಬಂದಾದ್ಮೇಲೆ ನಿಮ್ಮ ಊರಿನ ಸ್ಥಿತಿ ಯಾವ ಥರ ಚೇಂಜ್ ಮಾಡಿದ್ದೀರಾ ಊರಿನ ಸ್ಥಿತಿ ಭಾಳ ಖರಾಬ್ ಇತ್ತು ಹಾಂ ಈಗ ನಾವು ಬಂದಮೇಲೆ ಚರಂಡಿ CC ಹಾಂ ಅಂಬೇಡ್ಕರ್ ಭವನ್ ಹಾಂ ಆಯಿತು ಪರ್ಮಿಷನ್ ರೋಡ್ ಚೇಂಜಪ್ ಮಾಡಿದ್ದೀವಿ ಅಂದರೆ ನೀವು ಬಂದಾದ್ಮೇಲೆ ಒಂದು ಮಾದರಿಯ ಊರನ್ನು ಮಾಡಿದ್ದೀರಾ ಅಂತ ತಗೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ ಓಕೆ ಸರ್ ಈ ಜನರಿಗೆ ಮುಂದಿನ ಒಂದು ಕಾಲಾವಧಿಯಲ್ಲಿ ಯಾವುದೇ ಒಂದು ಕುಂದು ಕೊರತೆ ಕಷ್ಟ ಅಂತ ಬರ್ದ ಹಾಗೆ ಏನೇನು ಏನೇನು ಪ್ಲ್ಯಾನ್ಗಳನ್ನು ತಾವು ಮಾಡಿಟ್ಕೊಂಡಿದ್ದೀರಿ ಮುಂದಿನ ದಿನ ಪ್ಲ್ಯಾನ್ ಮಾಡಿಲ್ಲ ಮಾಡಬೇಕು ಇರೋದು ಇನ್ನೂ 1 ವರ್ಷ ಒಂದು 8 ತಿಂಗಳು ಕಾಲಾವಧಿ ಇರುತ್ತೆ ಹೌದಲ್ಲ ಅದರಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಇದೇ ಯಾರಿಗೆ ಏನು ಕೊರತೆ ಇದೆ ಅದೆಲ್ಲ ಬಗ್ಗೆ ನಿಮ್ಮೂರಲ್ಲಿ ಅತಿ ಸಮಸ್ಯೆ ಆದಂಥ ಯಾವ ಸಮಸ್ಯೆ ಇದೆ ಇದೇ ರೋಡ್ ಇದ್ದಿಲ್ಲ ಅಂದರೆ ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ ದಿನ ಇಲ್ಲಿ ದಿನ ಭಾಳಷ್ಟು ಇದೆ ಅಂದರೆ ನಿಮಗೆ ಒಂದು ನೀರಿನ ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಇಲ್ಲ ಯಾವುದೇ ಎಲ್ಲ ಬಗೆಹರಿಸಿದೀವಿ ನೀರಿನ ಸಮಸ್ಯೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಒಂದು ವಿದ್ಯುತ್ ದೀಪ ಆಗಲಿ ಚರಂಡಿ ಆಗಲಿ ಮಹಿಳೆಯರ ಶೌಚಾಲಯ ಆಗಲಿ ಹೌದಾ ಅಥವಾ ಈಗ ಮಹಿಳೆಯರ ಶೌಚಾಲಯ ಅಂದರೆ ಮನೆ ಮನೆಗೆ ಶೌಚಾಲಯ ಕೊಡ್ತಾರೆ ಅಥವಾ ಎಲ್ಲರ ಒಂದು ಒಟ್ಟಿಗೆ ಮೂರಿತಾಗುವ ಒಂದು ಪ್ಲೇಸಲ್ಲಿ ಮನೆ ಮನೆಗೆ ಶೌಚಾಲಯ ಕೊಡಿಸಿದ್ರೆ ಓಕೆ ಸರ್ ಇಷ್ಟೊತ್ತು ನೀವು ಕೂಡ ನನ್ನ ಜೊತೆ ಸಮಯ ತಗೊಂಡು ಮಾತಾಡ್ತಿದ್ದೀವಿ ನಿಮಗೂ ಕೂಡ 24x7 political.com ಮೂರ್ಸಲ್ಲ ನಿಮಗೆ ಆರ್ಥಿಕವಾದಂಥ ಸ್ವಾಗತ